ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮೂಡ ಹಗರಣ ಸಾಕಷ್ಟು ಒಂದು ಸಂಕಷ್ಟ ತಂದಿದೆ. ಮುಂದಿನ ವಾರ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರಾಗುವಂತ ಎಲ್ಲಾ ಸಾಧ್ಯತೆ ಇದೆ. ಇದು ವಿರೋಧ ಪಕ್ಷಗಳಿಗೆ ಒಂದು ರೀತಿ ಅಸ್ತ್ರ ಕೂಡ ಹೌದು. ಹೀಗಾಗಿ ದೊಡ್ಡ ಮಟ್ಟಿಗೆ ಒಂದು ಪ್ರೆಷರ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಮುಂದಿನ ವಾರ ಸಿಎಂ ಸಿದ್ದರಾಮಯ್ಯಗೆ ಇನ್ನಷ್ಟು ಸಂಕಷ್ಟ ಹೆಚ್ಚಾಗುವಂತ ಸಾಧ್ಯತೆ ಇದೆ. ರಾಜ್ಯಪಾಲರ ನೋಟಿಸ್ಗೆ ಸಂಪುಟದಿಂದ ಉತ್ತರವನ್ನ ಕೂಡ ನೀಡಬೇಕಾಗುತ್ತೆ. ನಿರ್ಣಯ ಪಾಸ್ ಮಾಡಿ ರಾಜ್ಯಪಾಲರಿಗೆ ರವಾನೆ ಮಾಡಬೇಕಾಗುತ್ತೆ. ನಿರ್ಣಯದ ವಿರುದ್ಧ ರಾಜ್ಯಪಾಲರ ಕ್ರಮ ಬಹುತೇಕ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಖೇಲ್ ಖತಂ, ನಾಟಕ ಬಂದ್. ಎಲ್ಲೋ ಒಂದ್ ಕಡೆ ಇನ್ನು ಮುಂದೆ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಇನ್ನಷ್ಟು ಹೆಚ್ಚಾಗುವಂತ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯಗೆ ಒಂದ್ ರೀತಿ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ, ಅದ್ರ ಜೊತೆಗೆ ಸರ್ಕಾರದ ಮೇಲೂ ಕೂಡ ಅಷ್ಟೇ. ವಿರೋಧ ಪಕ್ಷದವರಿಗೆ ಇದು ಒಂದ್ ರೀತಿ ಅಸ್ತ್ರ ಸಿಕ್ಕಿದೆ. ಮುಂದೆ ರಾಜ್ಯಪಾಲರು ಏನ್ ಕ್ರಮ ತೆಗೆದುಕೊಳ್ಳಬಹುದು, ಇದಕ್ಕೆ ಸರ್ಕಾರದ ನಡೆ ಏನಾಗಿರುತ್ತೆ, ಅಥವಾ ಸಿದ್ದರಾಮಯ್ಯ ಅವರ ಸ್ಟ್ಯಾಂಡ್ ಏನಾಗುತ್ತೆ, ಸಹಜವಾಗಿ ಈ ರೀತಿಯಾದಂತ ಸಂಕಷ್ಟ ಅಥವಾ ಈ ರೀತಿಯಾದಂತ ಆರೋಪಗಳು ಎದುರಾದ್ರೆ ಸಿದ್ದರಾಮಯ್ಯ ಅವರ ಕುರ್ಚಿಗೂ ಕೂಡ ಇದ್ರ ಎಫೆಕ್ಟ್ ಅಫ್ಕೋರ್ಸ್ ತಾಕತ್ತೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನ ಬಿಟ್ಕೊಡುವಂತ ಸಾಧ್ಯತೆಗಳು ಇದಾವ. ಮುಂದೆ ಏನೆಲ್ಲ ಆಗಬಹುದು? ಸಿಎಂ ಸಿದ್ದರಾಮಯ್ಯಗೆ ಇದೀಗ ಮೂಡ ಸಂಕಷ್ಟ ಹೆಚ್ಚಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಕೇಸ್ ದಾಖಲಾಗುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ ಅಥವಾ ಲೋಕಾಯುಕ್ತದಲ್ಲಿ ಕೇಸ್ ದಾಖಲಾಗುವ ಎಲ್ಲ ಸಾಧ್ಯತೆ ಇದೆ. ನಂತರ ಕೇಸ್ ಅಂಗೀಕರಿಸುವ ಬಗ್ಗೆ ಕೋರ್ಟ್ನಲ್ಲಿ ವಾದ ಮಂಡಿಸಲಾಗುತ್ತೆ. ಬಳಿಕ ಲೋಕಾಯುಕ್ತ ಕೋರ್ಟ್ ನಿಂದ ಸಿಎಂಗೆ ನೋಟಿಸ್ ನೀಡುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಒಂದು ವೇಳೆ ಲೋಕಾಯುಕ್ತ ಕೋರ್ಟ್ ನಿಂದ ಸಿಎಂಗೆ ನೋಟಿಸ್ ಕೊಟ್ರೆ ಮುಗೀತು, ಖೇಲ್ ಖತಂ. ಹೀಗಾಗಿ ಒಂದ್ ರೀತಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಚಾಲೆಂಜಸ್ ಇದೆ ಮುಂದೆ. ಈ ಒಂದು ಹಗರಣ ಯಾವ ರೀತಿ ಈ ಒಂದು ಸವಾಲನ್ನ ಸ್ವೀಕರಿಸ್ತಾರೆ ನೋಡ್ಬೇಕು. ಅದು ಸದ್ಯದ ಮಟ್ಟಿಗೆ ಮಾತ್ರ ಸಿದ್ದರಾಮಯ್ಯ ಅವರ ನಡೆ ಏನಾಗಿರುತ್ತೆ ಅಥವಾ ಸರ್ಕಾರದ ಒಂದು ಸ್ಟ್ಯಾಂಡ್ ಏನಾಗಿರುತ್ತೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಟ್ಟರೆ ಸಹಜವಾಗಿ ನಂತರ ಕೇಸ್ ಅಂಗೀಕರಿಸುವ ಬಗ್ಗೆ ಕೋರ್ಟ್ನಲ್ಲಿ ವಾದ ಮಂಡಿಸಲಾಗುತ್ತೆ. ಲೋಕಾಯುಕ್ತ ಕೋರ್ಟ್ನಿಂದ ಸಿಎಂಗೆ ನೋಟಿಸ್ ಕೂಡ ನೀಡುವಂತಹ ಸಾಧ್ಯತೆ ಇದೆ. ನೋಟಿಸ್ ಕೊಟ್ರೆ ಅಫ್ಕೋರ್ಸ್ ಮುಂದೆ ಇನ್ನಷ್ಟು ಸವಾಲುಗಳು ಎದುರಾಗುತ್ತೆ ಸಿಎಂ ಸಿದ್ದರಾಮಯ್ಯಗೆ. ಏನು ಕಾನೂನು ಹೋರಾಟಕ್ಕೆ ಸಿಎಂ ಸಿದ್ದರಾಮಯ್ಯ ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನು ಮಾಡ್ಕೊಳ್ತಿದ್ದಾರೆ. ಹೈಕೋರ್ಟ್ ಮೊರೆ ಹೋಗ್ತಾರಾ ಸಿಎಂ ಸಿದ್ದರಾಮಯ್ಯ? ಪ್ರಾಸಿಕ್ಯೂಷನ್ ಕೊಟ್ಟಿರುವುದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋಗುವಂತ ಚಾನ್ಸಸ್ ಹೆಚ್ಚಿದೆ. ವಿಚಾರಣೆಗೆ ಹೈಕೋರ್ಟ್ ತಡೆ ಕೊಟ್ರೆ ಸಿಎಂ ಬಚಾವ್ ಆಗಬಹುದು. ಲೋಕಾ ಪೊಲೀಸರು ಎಫ್ಐಆರ್ ದಾಖಲಿಸಿದ್ರೆ ಅಥವಾ ಅದಕ್ಕೂ ತಡೆ ನೀಡುವಂತ ಸಾಧ್ಯತೆ ಕೂಡ ಇದೆ. ರಾಜ್ಯಪಾಲರಿಂದ ಅಧಿಕಾರ ದುರ್ಬಳಕೆ ಅಂತಾನೂ ಕೂಡ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ರಾಜ್ಯಪಾಲರ ವಿರುದ್ಧ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತಿದ್ದಾರೆ ಇದ್ರ ಬಗ್ಗೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಏನ್ ಮಾಡ್ಬೇಕು, ಮುಂದೆ ಏನ್ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಈಗ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡುತ್ತಿದ್ದಾರೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರ್ತಿ ಪಾವಗಡ. ಮಾರ್ತಿ, ಈಗಾಗಲೇ ಸರ್ಕಾರಕ್ಕಾಗಿರ್ಬೋದು ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ದೊಡ್ಡ ಸಂಕಷ್ಟ ಎದುರಾಗಿದೆ, ಮುಂದಿನ ನಡೆ ಏನು ಸಿಎಂ ಸಿದ್ದರಾಮಯ್ಯ ಅವರದು? ದಿವ್ಯಾ, ನಿನ್ನೆ ಕ್ಯಾಬಿನೆಟ್ ಅಲ್ಲಿ ನಿರ್ಣಯ ಪಾಸ್ ಮಾಡಿ ಅದನ್ನ ರಾಜಭವನಕ್ಕೆ ಸಂದೇಶವನ್ನ ರಾಜ್ಯ ಸರ್ಕಾರ ಕಳಿಸಿರೋದ್ರಿಂದ ಬಹುತೇಕ ರಾಜ್ಯಪಾಲರು ಈಗ ರಾಜ್ಯ ಸರ್ಕಾರ ಕೊಟ್ಟಿರುವಂತಹ ಒಂದು ಉತ್ತರವನ್ನ ಒಪ್ಪಿ ಖಾಸಗಿ ದೂರದಾರ ಕೊಟ್ಟಿರುವಂಥ ಅಂದರೆ ಅಬ್ರಹಾಂ ಕೊಟ್ಟಿರುವಂತಹ ಒಂದು ಮನವಿಯನ್ನು ತಿರಸ್ಕಾರ ಮಾಡ್ತಾರಾ ಇಲ್ಲವೇ ರಾಜ್ಯ ಸರ್ಕಾರ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ರಾಜ್ಯಪಾಲರಿಗೆ ಕೇಳಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಕೇಳಬಹುದು. ನನಗೆ ಇರುವಂತಹ ಸಂವಿಧಾನದತ್ತವಾದಂಥ ಒಂದು ಅಧಿಕಾರವನ್ನು ಬಳಸಿ ಈ ಪ್ರಕರಣವನ್ನು ಪ್ರಾಸಿಕ್ಯೂಷನ್ಗೆ ಕೊಡ್ತಾ ಇದ್ದೀನಿ ಅನ್ನುವಂಥ ಒಂದು ನಿರ್ಧಾರಕ್ಕೆ ರಾಜ್ಯಪಾಲರು ಬರಬಹುದು. ರಾಜ್ಯಪಾಲರು ಇವತ್ತು ಮತ್ತು ನಾಳೆ ಭಾನುವಾರದವರೆಗೂ ಕೂಡ ದೆಹಲಿಯಲ್ಲಿ ರಾಜ್ಯಪಾಲರುಗಳ ಕಾನ್ಫರೆನ್ಸ್ ಇದೆ, ಅಲ್ಲಿ ಬ್ಯುಸಿಯಾಗಿದ್ದಾರೆ. ಸೋಮವಾರ ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಂತಿಮವಾದಂಥ ಒಂದು ನಿರ್ಧಾರವನ್ನು ರಾಜ್ಯಪಾಲರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವರು ತೆಗೆದುಕೊಳ್ಳುವಂಥ ಒಂದು ಸಾಧ್ಯತೆ ಇದೆ. ಇಲ್ಲಿ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ರಾಜ್ಯಪಾಲರಿಗೆ ಕಾಡ್ತಾ ಇರುವಂತಹ ಮೂರು ಪ್ರಶ್ನೆಗಳು ಅಂತೇಳಿದ್ರೆ, ಒಂದು, ಈ ಮೂಡ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬಕ್ಕೆ ಯಾವ ರೀತಿಯಾಗಿ ನಿವೇಶನಗಳು ಬಂದವು ಅಂತ. ಇದ್ರ ಜೊತೆಗೆ ಈ ಮೂಡಗಿಂತಲೂ ಮೊದಲು ಅವರ ಹೆಂಡತಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಬಂದಂತಹ ಭೂಮಿ ವಿಚಾರದಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಇರುವಂಥದ್ದು ಕಾನೂನಾತ್ಮಕವಾದಂಥ ಒಂದು ಸಮಸ್ಯೆಗಳು ಆಗಿದ್ದಾವೆ ಅಂತ. ಅದ್ರ ಜೊತೆಗೆ
ಮೂಡಾದಿಂದ 17 ಸುಮಾರು 14ರಿಂದ 17 ಸೈಟುಗಳನ್ನು ಪಡ್ಕೊಂಡಿದ್ದಾರೆ ಅಂತ ಏನು ಆರೋಪ ಇದೆ, ಇದರಲ್ಲಿ ಅಧಿಕಾರ ದುರ್ಬಳಕೆ ಆಗಿದೆ ಅನ್ನುವಂತಹ ಒಂದು ಅನುಮಾನ ರಾಜ್ಯಪಾಲರಿಗೆ ಕಾಡ್ತಾ ಇರುವಂಥದ್ದು. ಹೀಗಾಗಿ ಈ ಮೂರು ಪ್ರಶ್ನೆಗಳನ್ನು ಇಟ್ಕೊಂಡು ರಾಜ್ಯಪಾಲರು ಕಾನೂನಿನ ಸಲಹೆಯನ್ನು ಕೂಡ ಪಡಿತಾ ಇರುವಂಥದ್ದು. ಹಿಂದೆ ಯಡಿಯೂರಪ್ಪ ಅವರ ವಿಚಾರದಲ್ಲೂ ಕೂಡ ಹೈಕೋರ್ಟ್ ಒಂದು ಸೂಚನೆಯನ್ನು ರಾಜ್ಯಪಾಲರಿಗೆ ಕೊಟ್ಟಿತ್ತು, ನೀವು ಏಕಾಏಕಿ ಅವತ್ತು ರಾಜ್ಯಪಾಲರು ಏಕಾಏಕಿ ನಿರ್ಧಾರ ತೆಗೆದುಕೊಂಡ್ರು ಅನ್ನುವಂಥದ್ದನ್ನು ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಯಡಿಯೂರಪ್ಪ ಅವರು ಹೈಕೋರ್ಟಲ್ಲಿ ಪ್ರಶ್ನೆ ಮಾಡಿದಾಗ ಮುಖ್ಯಮಂತ್ರಿಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಒಂದು ಸಂದರ್ಭದಲ್ಲಿ ಕೇವಲ ಒಬ್ಬ ವಕೀಲರಿಂದ ಸಲಹೆ ಪಡೆದೆ ಅನ್ನುವಂಥದ್ದಕ್ಕೆ ಸೀಮಿತ ಆಗಬಾರ್ದು. ಯಾಕಂತೇಳಿದ್ರೆ ಇಡೀ ರಾಜ್ಯದ ಜನರು ಅವರನ್ನು ಆಯ್ಕೆ ಮಾಡಿ ಕಳಿಸಿರ್ತಾರೆ. ಅಂತಹ ಒಬ್ಬ ಮುಖ್ಯಮಂತ್ರಿಯ ವಿರುದ್ಧ ನೀವು ಕಾನೂನಾತ್ಮಕವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂಥ ಒಂದು ಸಂದರ್ಭದಲ್ಲಿ ಮೂರು ಬಾರಿ ಯೋಚನೆ ಮಾಡಿ ಮೂರು ಬಾರಿ ಕಾನೂನಿನ ಸಲಹೆ ಪಡೆಯುವಂಥದ್ದು ಅಗತ್ಯ ಇರುತ್ತೆ ಅನ್ನುವಂಥ ಒಂದು ಆದೇಶವನ್ನು ಅಂದಿನ ಹೈಕೋರ್ಟ್ ಕೊಟ್ಟಿತ್ತು. ಹೀಗಾಗಿ ಎಲ್ಲ ಅಭಿಪ್ರಾಯಗಳನ್ನು ನಿನ್ನೆ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಕಳಿಸಿದೆ. ಹೀಗಾಗಿ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ಇದು ಅವಶ್ಯಕವಾದಂಥ ಒಂದು ಪ್ರಕರಣವ ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಬೇಕಾಗಿದೆ. ಬಹುತೇಕ ಈಗಾಗಲೇ ಆ ಎಲ್ಲ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಅಂತಿಮವಾದಂಥ ಒಂದು ನಿಮ್ಮ ಒಪಿನಿಯನ್ ಏನು ಅಂತ ಕೇಳೋದಕ್ಕೆ ಮುಂದಾಗಿದ್ರು. ಆ ಹಿನ್ನೆಲೆಯಲ್ಲೇ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ರು. ಶೋಕಾಸ್ ನೋಟಿಸ್ ಕೊಟ್ಟ ಬಳಿಕ ಇಷ್ಟೆಲ್ಲ ಬೆಳವಣಿಗೆಗಳು ಆಗಿದ್ದಾವೆ. ನಾವು ಇವತ್ತು ವಿಸ್ತಾರ ನ್ಯೂಸ್ ಬ್ರೇಕ್ ಮಾಡ್ತಾ ಇರುವಂಥ ಒಂದು ಸುದ್ದಿ ನಾಳೆನೇ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಬರುತ್ತೆ ಅಂತಲ್ಲ, ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೆ ಆದರೆ ಖಾಸಗಿ ದೂರು ದಾಖಲಾಗೇ ಆಗುತ್ತೆ. ಆ ಸಂದರ್ಭದಲ್ಲಿ ಈ ದೂರನ್ನು ಸ್ವೀಕಾರ ಮಾಡಬೇಕಾ ಬೇಡವಾ ಅನ್ನುವಂತಹ ಒಂದು ವಾದ ಮತ್ತು ಪ್ರತಿವಾದ ಲೋಕಾಯುಕ್ತ ಕೋರ್ಟ್ ಆಗಿರ್ಬೋದು, ಇಲ್ಲವೇ ಜನಪ್ರತಿನಿಧಿಗಳ ಕೋರ್ಟಲ್ಲಿ ಅಬ್ರಹಾಂ ಅವರು ಸಲ್ಲಿಸ್ತಾರೆ, ಅಲ್ಲಿ ಈ ಸುದೀರ್ಘವಾದಂಥ ಒಂದು ವಾದ ಮತ್ತು ಪ್ರತಿವಾದ ಆಗುತ್ತೆ. ಆವಾಗ ಅಬ್ರಹಾಂಗೂ ಒಂದು ಅವಕಾಶ ಇರುತ್ತೆ ಈ ಪ್ರಕರಣವನ್ನು ಯಾಕೆ ವಿಚಾರಣೆಗೆ ಕೈಗೆತ್ಕೊಳ್ಬೇಕು ಅನ್ನುವಂಥದ್ದು. ಅದೇ ರೀತಿ ಅದೇ ಸಂದರ್ಭದಲ್ಲಿ ನನಗೆ ಈ ಪ್ರಕರಣ ಕೈಗೆತ್ಕೊಳ್ಳದೆ ಇರೋದಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ ಅನ್ನುವಂಥದ್ದನ್ನು ಅಲ್ಲೇ ಇರುವಂತಹ ಸರ್ಕಾರಿ ವಕೀಲರು ಹೇಳ್ಬೋದು. ಅದೇ ರೀತಿ ಸಿದ್ದರಾಮಯ್ಯ ಅವರಿಗೆ ಆ ರೀತಿಯಾದಂಥ ಒಂದು ಆತಂಕ ಕಾಡ್ತಿದ್ರೆ ಅವರು ಅಬ್ರಹಾಂ ಅವರು ಸಲ್ಲಿಸ್ತಾ ಇರುವಂಥ ಒಂದು ಅರ್ಜಿಯ ಸಂದರ್ಭದಲ್ಲಿ ಅಲ್ಲೇ ಹಾಜರಿದ್ದು, ಅಂದರೆ ಅವರ ವಕೀಲರು ಹಾಜರಿದ್ದು ಅದನ್ನು ನಾವು ಇಲ್ಲೇ ಫೇಸ್ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳ್ಬೋದು. ಇಬ್ಬರಿಗೂ ಕೂಡ ಆಪ್ಷನ್ ಇದೆ. ಅಬ್ರಹಾಂಗೆ ಯಾವ ರೀತಿಯಾಗಿ ದೂರು ದಾಖಲು ಮಾಡೋದಕ್ಕೆ ಅವಕಾಶ ಇದೆಯೋ ಅದನ್ನು ಪ್ರಶ್ನೆ ಮಾಡಿ ಬೇರೆ ಬೇರೆ ಹಂತಗಳಲ್ಲಿ ಹೈಕೋರ್ಟ್ ಇಲ್ಲವೇ ಸುಪ್ರೀಂ ಕೋರ್ಟ್, ರಾಜ್ಯಪಾಲರ ವಿರುದ್ಧ ನೇರವಾಗಿ ಸಂವಿಧಾನ ಪೀಠಕ್ಕೆ ಹೋಗ್ಬೋದು. ಇಲ್ಲಿ ಸಂವಿಧಾನ ದತ್ತವಾಗಿ ಸಿಕ್ಕಿರುವಂಥ ಒಂದು ಅಧಿಕಾರವನ್ನು ರಾಜ್ಯಪಾಲರು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಟ್ಕೊಂಡೆ ಸಂವಿಧಾನ ಪೀಠಕ್ಕೆ ಹೋಗುವಂಥ ಒಂದು ಅವಕಾಶವೂ ಕೂಡ ಸಿದ್ದರಾಮಯ್ಯ ಅವರಿಗಿದೆ. ಆದರೆ ನನಗನ್ನಿಸುತ್ತೆ ಏಕಾಏಕಿ ಸುಪ್ರೀಂ ಕೋರ್ಟ್ಗೆ ಹೋಗೋದಿಲ್ಲ, ಇರುವಂತಹ ಆಪ್ಷನ್ಗಳನ್ನು ಕೆಳದರ್ಜೆಯ ನ್ಯಾಯಾಲಯದಿಂದಲೇ ಹೋಗೋಣ ಅನ್ನುವಂಥ ಒಂದು ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಹೋಗ್ಬೋದು. ಸಿದ್ದರಾಮಯ್ಯ ಅವರು ಕೂಡ ಕಳೆದ 3-4 ದಿನಗಳಿಂದ ದೆಹಲಿಯಲ್ಲಿ ಸಿಂಘ್ವಿ ಅವರನ್ನು ಭೇಟಿ ಮಾಡಿದಾಗಲಿಂದಲೂ ಕೂಡ ನಿರಂತರವಾಗಿ ಕಾನೂನು ಸಲಹೆಗಾರರ ಜೊತೆ ಇದ್ದಾರೆ, ಸಂಪರ್ಕದಲ್ಲಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ಸೋಮವಾರ ರಾಜ್ಯಪಾಲರು ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಮುಂದಿನ ಒಂದು ಈ ಪ್ರಕರಣವು ಕೂಡ ಸಾಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು ದಿವ್ಯಾ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಮಾರುತಿ ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.